ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ನಾವು ಎಷ್ಟು ಜನರ ಸಹಕಾರವನ್ನು ತೆಗೆದುಕೊಂಡು ಅವರ ನೋವನ್ನು ಅರ್ಥ ಮಾಡಿಕೊಂಡು ತಕ್ಕಿ ಬಗ್ಗಿ ನಡೆದು ಜನರ ಕಲ್ಯಾಣವನ್ನು ಮಾಡ್ತೇವೋ ಆವಾಗ ಮಾತ್ರ ನಾವು ಜನರ ಒಂದು ಅವರ ಮನಸ್ಸನ್ನು ಗೆಲ್ಲಬಹುದು ಮತ್ತು ಅವರ ಸಹಾಯನೂ ಕೂಡ ನಮಗೆ ಸಿಗಬಹುದು ಇವತ್ತಿನ ವಿಕ್ಟರಿ ಇದು ಕರ್ನಾಟಕ ಜನತೆಯ ವಿಕ್ಟರಿ ಹೊರತಾಗಿ ಯಾವುದೇ ಒಬ್ಬ ವ್ಯಕ್ತಿಯ ವಿಕ್ಟರಿ ಅಲ್ಲ ಇದು ಕರ್ನಾಟಕ ಜನ ಅವರು ಡಿಸೈಡ್ ಮಾಡಿದ್ದಾರೆ ಈ ಸಲ ನಾವು ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರದಲ್ಲಿ ತರಲೇಬೇಕು ಅಂತ ಹೇಳಿ ಒಂದು ಮನಸ್ಸಿನಿಂದ ಒಕ್ಕಟ್ಟಾಗಿ ನಮಗೆ ಆರಿಸಿದ್ದಾರೆ ಅದಕ್ಕಾಗಿ 35 ವರ್ಷದ ಮೇಲೆ ನಮಗೆ ಭಾರಿ ಬಹುಮತ ಸುಮಾರು 136 ಸೀಟ್ ಸಿಕ್ಕಿದೆ ಇದು ನಾವು ನೆನಪಿನಲ್ಲಿ ಇಡಬೇಕು ಅದಕ್ಕೆ ಪ್ರಯತ್ನ ಮಾಡಿದಂತವರು ನಮ್ಮ ಪಿಸಿಸಿ ಪ್ರೆಸಿಡೆಂಟ್ಸ್ ಸಿಎಲ್ಪಿ ಲೀಡರ್ ಇದ್ದಾರೆ ರಣಜಿತ್ ಸಿಂಗ್ ಸುರ್ಜೇವಾಲಾಜಿ ಇದ್ದಾರೆ ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದಾರೆ ಅನೇಕ ಜನ ಈ ವೇದಿಕೆ ಮೇಲೆ ಕುಳಿತಂಥವರು ಎಲ್ಲರೂ ಕೂಡ ಸೆಕ್ರೆಟರಿಗಳು ಇನ್ಚಾರ್ಜ್ಗಳು ಆಫೀಸ್ ಬಿಯರ್ ನಾವೊಬ್ಬರ ಹೆಸರು ಹೇಳೋದು ಎಲ್ಲರೂ ಕೂಡಿ ಕೆಲಸ ಮಾಡಿದ್ದಕ್ಕಾಗೆ ಇವತ್ತು ಇದನ್ನು ವಿಜಯವನ್ನು ಸಾಧಿಸಿದ್ದೇವೆ ಇಲ್ಲಾದರೆ ನಮಗಿದು ಸಾಧ್ಯ ಇರಲಿಲ್ಲ ದಿಸ್ ಈಸ್ ಎ ಕಲೆಕ್ಟಿವ್ ಲೀಡರ್ಶಿಪ್ ಎಲ್ಲರೂ ಕೂಡಿ ನೀವು ಮಾಡಿದ್ದಕ್ಕಾಗಿ ಈ ರೂಪಕ್ಕೆ ಬಂದಿದೆ ಹೊರತಾಗಿ ನಾವು ಬೇರೆ ಬೇರೆ ಇದ್ದಿದ್ರೆ ಮತ್ತೆ ನಮ್ಮ ಚುನಾವಣೆ ಹೋದ ಸಲ ಹೆಂಗಾಗಿತ್ತು ಹಾಗೆ ಆಗ್ತಿತ್ತು ಇವತ್ತು ನಿಮ್ಮಿಂದ ಕರ್ನಾಟಕ ಜನತೆಗೆ ನಾನು ನಮಸ್ಕಾರ ಮಾಡ್ತೇನೆ ಧನ್ಯವಾದ ಹೇಳ್ತೇನೆ ಕೈ ಜೋಡಿಸಿ ಹೇಳ್ತೇನೆ ನಿಮ್ಮಿಂದ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಸಂವಿಧಾನದ ರಕ್ಷಣೆಗಾಗಿ ನೀವು ಮುಂದೆ ಬಂದು ವೋಟ್ ಮಾಡಿದ್ರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಒಂದು ವೇಳೆ ಏನಾದರೂ ತಪ್ಪಿ ವ್ಯತ್ಯಾಸ ಆಗಿದ್ರೆ ಬಹುಶಃ ಬಹಳ ಇನ್ನೂ ಅಹಂಕಾರದಿಂದ ಬಿಜೆಪಿಯವರು ಹೇಳಿಕೊಂಡು ಅಡ್ಡಾಡ್ತಿದ್ರು ಮತ್ತು ಅದು ಏನಂದ್ರೆ ಅಂದ್ರೆ ನಿಯರರ್ ಟು ಡಿಕ್ಟೇಟರ್ಶಿಪ್ ಆಗ್ತಿತ್ತು ಅದಕ್ಕೆ ಡೆಮಾಕ್ರಸಿ ದೇಶನಾಗ ಉಳಿಬೇಕು ಪ್ರಜಾಪ್ರಭುತ್ವ ಇರಬೇಕು ಸಂವಿಧಾನದ ರಕ್ಷಣೆ ಆಗಬೇಕು ಅಂಥೇಳಿ ಜನ ತೀರ್ಮಾನ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಆ ಜನರಿಗೆ ನಾನು 100 ಸಲ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಎರಡನೇದು ಈಗ ನಮ್ಮ ಸಿಎಲ್ಪಿ ಲೀಡರ್ ಆಗಲಿ ಪಿಸಿಸಿ ಪ್ರೆಸಿಡೆಂಟರ್ ಆಗಲಿ ಆಫೀಸ್ ಬೇರೆ ಅವರು ವರ್ಕಿಂಗ್ ಪ್ರೆಸಿಡೆಂಟ್ಸು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಸೆಕ್ರೆಟರಿಗಳು ಪಾಪ ಇಲ್ಲೇ ಇದ್ದು ಅವರು ಮನೆ ಮಾಡಿ ಎಲ್ಲರನ್ನ ಯಾರ್ಯಾರು ಮುನಿಸ್ತಾರೋ ಯಾರ್ಯಾರು ಇದು ಮಾಡ್ತಾರೋ ಅವ್ರ ಕಡೆ ಹೋಗಿ ತಿಳಿಸಿ ಪ್ರತಿಯೊಂದು ಲೀಡರ್ ಮನೆಗೆ 4 ಸಲ 5 ಸಲ 10 ಸಲ ಹೋಗಿರ್ಬೇಕು ಅವರ ಶ್ರಮ AICCಯಿಂದ ಬಂದಂಥ ಸೆಕ್ರೆಟರಿ ಅವರ ಶ್ರಮ ಭಾಳ ಹೆಚ್ಚಿನ ಶ್ರಮ ಇದೆ ಎಲ್ಲರನ್ನ ಕೂಡಿಸೋದ್ರಲ್ಲಿ ಕೋಆರ್ಡಿನೇಟ್ ಮಾಡೋದ್ರಲ್ಲಿ ಒಕ್ಕಟ್ಟು ಮಾಡೋದ್ರಲ್ಲಿ ಅದೇ ರೀತಿಯಾಗಿ ನಮ್ಮ AICC ಆರ್ಗನೈಸಿಂಗ್ ಸೆಕ್ರೆಟರಿ ಅವರು ಕೂಡ ಕೋಆಪರೇಟ್ ಮಾಡಿದ್ರು ಹೀಗೆ ಎಲ್ಲರ ಶ್ರಮದಿಂದ ಕೂಡಿ ಇವತ್ತು ಇಂಥ ದೊಡ್ಡ ವಿಕ್ಟರಿಯನ್ನು ನಾವು ಸಾಧಿಸಿದ್ದೇವೆ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಕೆಲವು ಮಾತುಗಳನ್ನು ನಾವು ಜನರಿಗೆ ಹೇಳಿದ್ದೇವೆ ಮತ್ತು ನೀವೇ ಅದನ್ನು ನಮಗೆ ಕೊಟ್ಟಿದ್ರಿ ಗ್ಯಾರಂಟಿ ಅಂತ ಆ ಗ್ಯಾರಂಟಿಗಳು ನೀವು 1 ಸಲ 2 ಸಲ ಹೇಳಿರ್ಬೋದು ನಾವು 10 ಸಲ ಹೇಳ್ಕೊಂಡು ಎಲ್ಲ ಕಡೆ ಅಡ್ಡಾಡಿದ್ದೇವೆ ಆ ಮರ್ಯಾದೆನ ಉಳಿಸ್ಬೇಕು ಅದು ನಿಮ್ಮ ಕೈಯಲ್ಲಿದೆ ಆ ಕೆಲಸವನ್ನು ನೀವು ಮೊದಲನೇ ಕ್ಯಾಬಿನೆಟ್ನಲ್ಲಿ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ಇವತ್ತು ನಾನು ಸೋನಿಯಾ ಗಾಂಧೀಜಿಯವ್ರ ಸೇರಿದಲ್ಲಿ ಮಾತಾಡಿದೆ ರಾಹುಲ್ ಗಾಂಧೀಜಿ ಮಾತಾಡಿದೆ ಮತ್ತು ಪ್ರಿಯಾಂಕಾ ಗಾಂಧಿಗೂ ಮಾತಾಡಿದೆ ಎಲ್ಲರಿಗೂ
ಅವರು ಆಶೆ ಏನಂದ್ರೆ ಕರ್ನಾಟಕದಲ್ಲಿ ನಾವೇನು ಬಂದೇವೆ ಮತ್ತು ಜನರ ಏನು ಎಂಥೂಸಿಯಾಸಮ್ ಇತ್ತು ಅಥವಾ ಜನ ಎಷ್ಟು ಉತ್ಸಾಹದಿಂದ ಕಾಂಗ್ರೆಸ್ ಸಪೋರ್ಟ್ ಮಾಡಿದೆ ಆ ಉತ್ಸಾಹವನ್ನು ಉಳಿಸಿಕೊಂಡು ನಾವು ಮುಂದೆನೂ ಕೂಡ ಹೋಗಬೇಕಾಗಿದೆ ಮತ್ತು ನಮ್ಮ ಉತ್ಸಾಹಕ್ಕೆ ನಾವು ಆ ಜನರಿಗೆ ವಿಶ್ವಾಸ ಕೊಡಬೇಕಾದ್ರೆ ನಾವು ಕೊಟ್ಟಂತ ಗ್ಯಾರಂಟಿಯನ್ನು ಅನುಷ್ಠಾನದಲ್ಲಿ ತರಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ನಾನು ಕೂಡ ಈ ಮಾತನ್ನು ಹೇಳ್ತಾ ಇದ್ದೇನೆ ದಯವಿಟ್ಟು ಇದರ ಕಡೆ ಹೆಚ್ಚಿನ ಲಕ್ಷ್ಯವನ್ನು ಕೊಡಬೇಕು ಮತ್ತು ಉಳಿದಂಥದ್ದು ಎಲ್ಲ ಕಾರ್ಯಕ್ರಮ ಮುಂದೇನು ಸಾಗಬೇಕು ಅದನ್ನು ನಾವು ಮುಂದೆ ಸಾಗಿಸ್ತೇವೆ ಮೂರನೆಯದು ನಿಜವಾಗಲೂ ನಮಗೆ ಸಹಾಯ ಆಗಿದ್ದು ಒಂದು KPCC ಇಂದ ನೀವು ಮೇಕೆದಾಟಿಂದ ಶುರುವಾಯಿತು ಅದು ತದನಂತರ ಅದಕ್ಕಾಗಿ ಅದು ಒಂದು ಉತ್ಸಾಹ ಬಂತು ತದನಂತರ ಕನ್ಯಾಕುಮಾರಿ ಟು ಕಾಶ್ಮೀರ್ ಭಾರತ ಜೋಡೋ ಯಾತ್ರಾ ಅದರಲ್ಲಿ ಎಲ್ಲಿಂದ ರಾಹುಲ್ ಗಾಂಧೀಜಿಯವರು ಯಾವ್ಯಾವ ಮತಕ್ಷೇತ್ರಕ್ಕೆ ಹೋಗಿದ್ದಾರೋ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದಾರೋ ಬಹುತೇಕವಾಗಿ 99% ಸೀಟನ್ನು ಅಲ್ಲೆಲ್ಲ ಕಡೆ ಗೆದ್ದಿವೆ ಎಲ್ಲೋ ಒಂದೆರಡು ಕಡೆ ಹೆಚ್ಚು ಕಡಿಮೆ ಆಗಿರ್ಬೋದು ಆದರೆ ಎಲ್ಲ ಕಡೆ ಯಾವ್ಯಾವ ದಾರಿಯಿಂದ ಹೋಗಿದ್ದಾರೋ ಇವರೆಲ್ಲ ಹುಷಾರಿನೇ ಇದ್ದಾರೆ ಯಾರು ನಮ್ಮ ಶಿವಕುಮಾರು ಸಿದ್ದರಾಮಯ್ಯನು ಅವ್ರು ಎಲ್ಲಿ ಒಯ್ಯಬೇಕು ಆ ಕಡೆಯೇ ಒಯ್ದುಬಿಟ್ಟಾರೆ ಆ ಓಸು ಏರಿಯಾದೊಳಗೆ ಇವತ್ತು ಫುಲ್ ಕಾಂಗ್ರೆಸ್ ಇದು ದೊಡ್ಡ ಸಾಧನೆ ಭಾರತ ಜೋಡೋಯಿಂದ ನಾನು ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರ್ಯಾಚುಲೇಷನ್ ನಾನು ಅಧ್ಯಕ್ಷನಾಗಿ ನನಗೂ ಹೆಮ್ಮೆ ನಾನು ಮೋದಿ ಅವರಿಗೆ ಒಂದೆರಡು ಕಡೆ ಹೇಳಿದೆ ಯಾಕಂದ್ರೆ ನಾನು ಇದಕ್ಕೆ ಹೋದಾಗ ಗುಜರಾತಿಗೆ ಹೋದಾಗ ಅವರು ಪಾಪ ಅಲ್ಲಿ ಅವಾಗ ಹೊಸದಾಗ ಅಧ್ಯಕ್ಷನಾಗಿ ಹೋಗಿದ್ದೆ ಅವರು ಎಲ್ಲ ಕಡೆ ಹಿಂಗೆ ಈಗ ಇಲ್ಲಿ ಬಂದು ಮಾಡಿದ್ರು ಅದು ಏನು ಹೇಳ್ತಾರದು ರ್ಯಾಲಿ ಆ ರೋಡ್ ಶೋ ಆ ರೋಡ್ ಶೋ ಮಾಡಿಕೊಂಡು ಒಂದು ಕಾರ್ನರ್ ಮೀಟಿಂಗ್ ಮಾಡ್ತಿದ್ರು ಅಲ್ಲಿ ಹೋಗಿ ಏನು ಹೇಳ್ತಿದ್ರು ಮೈ ಗುಜರಾತ್ ಕಾ ಸುಪುತ್ರ ಹೂ ಮೈ ಭೂಮಿ ಪುತ್ರ ಹೂ ಮೈ ಗುಜರಾತಿ ಹೂ ಮುಜೆ ಆಪ್ ನೀಚೆ ನೀ ದಿಖಾನಾ ಚಾಹಿಯೇ ಮುಜೆ ವೋಟ್ ದೇಕರ್ ದೇಶ ಮೇ ದಿಲ್ಲಿ ಮೇ ಮೈ ಲೋಕೋಕೋ ಜನತಾಕೋ ಅಪ್ನಿ ಸೂರತ್ ಬತಾವು ಐಸಾ ಆಪ್ ಕರ್ನಾ ಚಾಹಿಯೇ ಅಂತ ಹೇಳೋದು ನಾನು ಅದೇ ಹೇಳ್ದೆ ನಾನು ಹೇಳಿದೆ ನಾನು ಇಲ್ಲಿನ ಭೂಮಿ ಪುತ್ರ ನೀನು ಗುಜರಾತ್ ಭೂಮಿ ಪುತ್ರ ನಾನು ಕರ್ನಾಟಕ ಭೂಮಿ ಪುತ್ರ ಅದಕ್ಕಾಗಿ ನಿನಗೇನು ನಿಮಗೇನು ಸ್ವಾಭಿಮಾನದಿಂದ ಜನ ನಿಮಗೇನು ಸ್ವಾಭಿಮಾನದಿಂದ ಜನ ಓಟ್ ಕೊಟ್ಟರು ಈಗ ನನ್ನ ಬಾರಿ ಇದೆ ನನ್ನ ಸರ್ದಿ ಇದೆ ನನ್ನ ಸರ್ದಿ ಇದ್ದಾಗ ಕರ್ನಾಟಕ ಜನ ನನಗೆ ಓಟ್ ಕೊಡ್ತಾರೆ ಹೊರತಾಗಿ ನಿಮಗೆ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾನು ಈ ಮಾತನ್ನು ಹೇಳಬೇಕಾಯ್ತು ಒಬ್ಬ ಪ್ರೈಮ್ ಮಿನಿಸ್ಟರ್ ಅವರು ಇದು ಹೇಳಬಾರ್ದಿತ್ತು ಈಗ ಹೇಳಿದ ಮೇಲೆ ನಾವು ಉತ್ತರ ಕೊಡಬೇಕು ಯಾಕಂದರೆ ಉತ್ತರ ಕೊಡಲಿಲ್ಲ ಅಂದರೆ ನೀವು ತಪ್ಪು ತಿಳ್ಕೊಳ್ತೀರಿ ಏನು ಇವರೇನು ಮಾತೇ ಆಡಲ್ಲ ಅವ್ರಿಗೆ ಹೆದರ್ಬಿಟ್ಟಾರೆ ಇವ್ರಿಗೆ ಹೆದರ್ಬಿಟ್ಟಾರೆ ಹೆದರೋ ಪ್ರಶ್ನೆ ಅಲ್ಲ ಒಂದು ನಾವು ಪ್ರೈಮ್ ಮಿನಿಸ್ಟರ್ ಇದ್ದರೆ ಅವ್ರಿಗೆ ಗೌರವ ಕೊಡಬೇಕು ಅಂತೇಳಿ ಕೊಡ್ತೇವೆ ಅದರ ಅರ್ಥ ಇದು ಇಲ್ಲ ನೀವೆಲ್ಲ ಕಡೆ ಹೋಗಿ ನನಗೆ ಓಟ್ ಕೊಡಿ ನನಗೆ ನೋಡಿಕೊಡಿ ನನಗೆ ನೋಡಿಕೊಡಿ ಅಂತ ಎಷ್ಟು ಸಲ ನಿಮಗೆ ನೋಡಬೇಕು ಒಂದು ಸಲನೋ ಎರಡು ಸಲನೋ ಮೂರು ಸಲನೋ ನೋಡಾಯ್ತು ಅದಕ್ಕೆ ಜನ ಅಂದರು ನೋಡಿ ನೋಡಿ ನಮಗೆ ವಾಂತಿಯಾಗಿದೆ ಅದಕ್ಕಾಗಿ ಇನ್ನು ಮೇಲೆ ನಾವು ನಿಮಗೆ ನೋಡೋದಿಲ್ಲ ನಾವು ನೋಡೋದು ಬರೇ ಕರ್ನಾಟಕ ಜನರಿಗೆ ಅಂಥೇಳಿ ಸಿದ್ದರಾಮಯ್ಯ ಅವರು ಶಿವಕುಮಾರ ನೇತೃತ್ವದಲ್ಲಿ ಇವತ್ತು ಈ ಸರ್ಕಾರ ಬರೆದಿದೆ ಅದಕ್ಕೆ ಬಂಧುಗಳೇ ನಾನು ಹೇಳ್ತೀನಿ ಈಗ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅವ್ರ ಮೇಲೂ ಕೂಡ ಇದೆ ಈ ಒಂದು ಸಾಧನೆ ನಾವು ಏನು ಮಾಡಿದ್ದೇವೆ ಇದು ಎಲ್ಲರಿಗೆ ಸೇರ್ತಕ್ಕಂಥದ್ದು ಇದು ನಾನು ಮಾಡಿನೇ ನೀ ಮಾಡಿ ನೀವಿರಲಿಲ್ಲ ಅಂದರೆ ಇನ್ನೊಬ್ರು ಯಾರು ಇರ್ತಿರು ನಾ ಇರಲಿಲ್ಲ ಅಂದರೆ ನನ್ನ ಜಾಗದಾಗ ಇನ್ನೊಬ್ರು ಯಾರಾದರೂ ಇರ್ತಿದ್ರು ಇದು ಸಹಜ ಪೊಲಿಟಿಕಲ್ ಪಾರ್ಟಿ ಡೆಮೋಕ್ರಸಿಯಲ್ಲಿ ಅಥವಾ ಯಾವುದೇ ಪಾರ್ಟಿಯಲ್ಲಿ ಯಾರಾದರೂ ಒಬ್ಬರು ನಾಯಕರು ಇರ್ತಾರೆ ಆದರೆ
ಆ ನಾಯಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಇಂಥ ರಿಸಲ್ಟ್ಗಳು ಬರ್ತವೆ. ಅದಕ್ಕೆ ನಾನು ಅವರಿಬ್ಬರಿಗೂ ಕೂಡ ಮತ್ತು ಅವ್ರ ಆಫೀಸ್ ಬಿಯರರ್ಸ್ ಎಲ್ಲರಿಗೂ ಕೂಡ AICC ವತಿಯಿಂದ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. अब दूसरी चीज है, इसमें तो यहाँ पर जो बाहर के हमारे ऑडियंस आए हैं, लेकिन हमारे कर्नाटक में आते ही क्यों ये पूछते, तमिलनाडु में क्यों नहीं पूछते, मेरे को एक बहुत बड़ा सवाल होता है. वहाँ वो जो बोलते हैं वो आप सुनते हो, केरला में जो बोलते हैं वो आप सुनते हो, बाड़ा साहेब जो बोलते हैं वो सुनते हो, मेरे पीछे ही क्यों लगे आप कि ये हिंदी में बोलो, इंग्लिश में बोलो, फराना बोलो. नहीं देखिए माया भाई, मैं तो भूमिपुत्र कर्नाटक का हूं ना, मोदी कैसे ऐसा मेरे को बोलना पड़ता ना. ठीक है, जो हमारे दोस्तों ने काम किया, कार्यकर्ताओं ने काम किया और मजबूती के साथ लड़ा, हर कार्यकर्ता को बूथ लेवल से लेकर PCC तक जो भी काम किए उन सभी को मैं धन्यवाद देता हूं. और ऐसे मुश्किल के वक्त में वो हमारे साथ खड़े हुए, लड़े, केसेस भी बहुत हमारे ऊपर हो गए और हमारे कार्यकर्ताओं को सताया गया, लीडरों को सताया गया. एक ही नहीं, इलेक्शन चल रहा है, शिवकुमार को नोटिस आती है आप आके अटेंड करो. यानी ये इलेक्शन चल रहा है मालूम है, फिर भी वो लोग सताने का नहीं छोड़े, हरासमेंट करने का नहीं छोड़े. लेकिन जनता इतनी होशियार है कर्नाटक की, इतनी मैच्योर्ड है, इतने प्रबुद्ध है कि उन्होंने ये सोचा कि इस बार हम किसी तरीके से कांग्रेस को ही जिताना है, कांग्रेस को जिता के रहेंगे. इसीलिए हमारे सभी लीडर्स, हम सभी लोग ये कहते थे कि हम 140-150 के आंकड़े पार करेंगे. तो थोड़े कुछ गलती हमारे से भी हो गई, कहीं कहीं टिकट बांटने में, कई जगह हमारे कार्यकर्ताओं ने, कार्यकर्ता नहीं जो कैंडिडेट होते हैं, समझ बूझ के वो काम नहीं निकाल लिए तो हुआ. लेकिन फिर भी मैं ये कहूँगा कि हमारे सारे AICC के सेक्रेटरीज और जनरल सेक्रेटरीज और यहाँ के PCC के लोग एकजुट होकर जो काम किए, इससे बीजेपी के नहीं, मैं वो बोलने से ये कहूँगा, पूरी सरकार यहाँ थी, प्रधानमंत्री, होम मिनिस्टर, रेलवे मिनिस्टर, रोड मिनिस्टर, कौन कौन, कितने कितने हैं उनका, सब यही. मोर देन 40 मिनिस्टर्स. और वहां देखो, उसके ऊपर से चीफ मिनिस्टर साहेब, उधर से कोई आया उत्तर प्रदेश से, कोई आया दक्षिण भारत से, कोई आया दक्षिण भारत में तो नहीं है, छोड़िए, तो उधर ईस्ट से आया, कोई वेस्ट से आया, कोई सेंट्रल से आया, सब लोग आए. लेकिन आखिरी में नतीजा क्या हुआ? जो हम चाहते थे, जो यहाँ कर्नाटक की जनता चाहती थी, वही नतीजा निकला और आज हम जो पार कर गए. और एक मैं धन्यवाद दूंगा हमारे लोगों को, नम जन और दलित, पिछड़े, सभी लोग, इवन जो जिनकी इनकम कम है, वो सभी लोग, प्राइस, अनएम्प्लॉयमेंट, ये सब को देखते हुए उन्होंने काम किया. ये अल्लाह नोड़, अनएम्प्लॉयमेंट वन कड़े, इन्फ्लेशन वन कड़े, इंफ्रास्ट्रक्चर करप्शन 40% करप्शन, ये अल्लाह नोड़े और बेड़ा सरकार बेड़ अंत ಒಮ್ಮತದಿಂದ ಜನ ನಮಗೆ ಇವತ್ತು 136 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಇದರ ಉಪಯೋಗವನ್ನು ನಾವು ಮಾಡಬೇಕು ಮತ್ತು ಮುಂದೆ, ಯಾಕಂದರೆ ಮುಂದೆ ಬರ್ತಕ್ಕಂಥ ದಿನಗಳು ಇನ್ನೂ ನಮಗೆ ಸ್ವಲ್ಪ ಕಷ್ಟದಿವೆ. ಯಾಕಂದರೆ ಎಲ್ಲ ಕಡೆ
कन्याकुमारी काश्मीर तन आ कड़े वेस्ट बेंगाल नम गुजरात वे एर सविद इपत्नाकली होराटे अदे ना गटी नम बेर ऊर्द्रे यारू नम बेर कि दयवस नावेलू मत मध्यम जनू ना धन्यवाद हेतनी कल जन नमें कड़म नमगेस्टू कल सल सिल सल सू कूड़ा ना मीडिया मेले दूरद नावेल स्वागत में जो दिया उसका भी भला जो नहीं दिया उसका भी भला अरे नम्बर यार वोट को वेदली नम पर बरद्री बरदेगू वाली नमक दू नमें टी वाग स्वल तोर्सबूद मोदी और हत सल तोर्सबू वाली अदी नमी मुदे केस तोर्स टी वाग बर इन टी वि बिड़ो बेरे ना जन केस जन जी और सुख दुखली कष्टलू मुदे बरतक दौड चुनाव अरे वी हव वन द बैटल वी हव टू विन दि वार दैट्स व्हाई यू ऑल पीपल शुड बी यूनाइटेड लाइक दिस ओनली देन ओनली वी विल विन वार इफ यू विन द वार देन कंट्री विल बी सेफ कंट्री विल बी सेफ अदरवाइज इन वन स्टेट विल बी मोर पावरफुल बट इफ यू वांट the fair and democratic government everywhere then we have to fight the bigger battle bigger war in coming elections so idanna na nimge heli nimge hechinu besattu odasadilla igagale avaru bahalashtu sustagidare ee yare yaru ond guligi tagoladare yare yaru tagoladare yaru ಯಾಕಂದ್ರೆ ರಾತ್ರಿ ಹಗಲು ದುಡಿದು ದುಡಿದು ಸುಸ್ತಾಗರ ಅವರಿಗೂ ರೆಸ್ಟ್ ಇವತ್ತು ಸಿಗಲಿ ಫುಲ್ ಆಮೇಲೆ ಬೇರೆ ಕಾರ್ಯಕರ್ತರ ಜೊತೆಯಲ್ಲಿ ಅವರು ಮಾತಾಡಬೇಕು ಮತ್ತು ನಮ್ಮ ಸುರ್ಜಿವಾಲಾ ಅವರಂತೂ ವೇಣುಗೋಪಾಲ್ ಸುರ್ಜಿವಾಲಾ ಎಲ್ಲ ನಮ್ಮ ಅವರ ಸೆಕ್ರೆಟರಿ ಅವರು ಕೂಡ ಬಹಳಷ್ಟು ದುಡಿದಾರ ಅದಕ್ಕಾಗಿ ಅವರಿಗೂ ರೆಸ್ಟ್ ಬೇಕು ಇಷ್ಟು ಹೇಳಿ ಮತ್ತು ಮಾಧ್ಯಮದವರನ್ನು ಪಾಪ ರಾತ್ರಿ ಹಗಲು ಮುಂಜಾನೆ ನಮ್ಮ ಮನೆ ಮುಂದೆ 7 ಗಂಟೆಗೆ ಬಂದ್ರೆ ಅವರು ಸಾಯಂಕಾಲ ನಾವು ಮಲಗವರಿಗೆ ಹೋಗ್ತಿರಲಿಲ್ಲ ಅವರಿಗೂ ದಣು ಆಗಿದೆ ಅವರು ಹೋಗಿ ಸ್ವಲ್ಪ ಶಾಂತಿಯಿಂದ ಮಲಗಬೇಕಾಗಿದೆ ಅದಕ್ಕೆ ಇಷ್ಟ ಹೇಳಿ ನಾನು ಹೆಚ್ಚು ಹೇಳಿದೆ ಜನ ಏನು ಇವತ್ತು ಜನತಾ ಜನಾರ್ದನ್ ನಮಗೆ ಮತ ಕೊಟ್ಟಿದಾರೋ ಇನ್ನೊಮ್ಮೆ ಅವರಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಹಾಕಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ बहुत बहुत शुक्रिया सर इससे पहले कि मैं प्रदेश कांग्रेस अध्यक्ष को अपने रिमार्क्स के लिए बुलाऊं मैं सिर्फ ये बताना चाहूँगा क्योंकि कुछ प्रेस के साथ ही मैनी फ्रेंड्स फ्रॉम द मीडिया वर आस्किंग 136 प्लस 1 कांग्रेस हैज़ 137 लेजिस्लेटर्स द अदर लेजिस्लेटर इज द रायता संघा seat that we who's fighting on our alliance is Mr. Darshan Puttanaiya. He was also one. So Congress has 137. I have just been told that another independent legislator from Goribidnur, Mr. Puttaswamy Gowda, has also extended his support to the Congress party. So that makes us 138 now. I would now request. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.